ಪುನೀತ್ ರಾಜ್ಕುಮಾರ್ ಅವರು ಅಗಲಿ 2 ತಿಂಗಳಾಗುತ್ತಾ ಬಂದಿದೆ. ಆದರೆ ಅಪ್ಪು ನೆನಪು ಇನ್ನೂ ಕಾಡುತ್ತಲೇ ಇದೆ. ಪುನೀತ್ ರಾಜ್ಕುಮಾರ್ ಅವರ ಅಗಲಿಕೆಯಿಂದ ಇಡೀ ರಾಜ್ಯಕ್ಕೆ ಶೂನ್ಯ ಭಾವ ಕಾಡಿತ್ತು. ಅವರ ಕುಟುಂಬಕ್ಕಂತೂ ಇದು ವಿಧಿ ಕೊಟ್ಟ ಅತಿದೊಡ್ಡ ಹೊಡೆತ. ಇನ್ನು ಇದೇ ಸಮಯದಲ್ಲಿ ಪುನೀತ್ ರಾಜ್ಕುಮಾರ್ ಅವರ ನೆನಪನ್ನು ಶಾಶ್ವತಗೊಳಿಸಲು ದೊಡ್ಡಮನೆ ಕುಟುಂಬ ಮುಂದಡಿ ಇಟ್ಟಿದೆ. ಪುನೀತ್ ರಾಜ್ಕುಮಾರ್ ಅವರಿಗೆ ತಮ್ಮ ತಂದೆಯ ಊರು ಗಾಜನೂರೆಂದರೆ ಬಹಳ ಪ್ರೀತಿ. ನಿಧನ ಹೊಂದುವ 3 ತಿಂಗಳ ಹಿಂದೆ ಶಿವರಾಜ್ಕುಮಾರ್ ದಂಪತಿ ಹಾಗೂ ಪುನೀತ್ ರಾಜ್ಕುಮಾರ್ ದಂಪತಿ ಗಾಜನೂರಿಗೆ ಭೇಟಿ ನೀಡಿ ಅಲ್ಲಿ ಸಮಯ ಕಳೆದಿದ್ದರು. ನಿಧನವಾದ ದಿನವೂ ಸಹ ಗಾಜನೂರಿಗೆ ಹೋಗುವ ಯೋಜನೆ ಇತ್ತು. ಪುನೀತ್ಗೆ ಗಾಜನೂರಿನ ಆ ಸಣ್ಣ ಗುಡಿಸಲು ಮನೆಯ ಮೇಲಿದ್ದ ಪ್ರೀತಿಯನ್ನು ಬಲ್ಲ ಕುಟುಂಬ ಆ ಮನೆಯನ್ನು ಅಭಿವೃದ್ಧಿಪಡಿಸಿ ಮ್ಯೂಸಿಯಂ ಮಾಡಲು ಚಿಂತನೆ ನಡೆಸಿದೆ. ಡಾಕ್ಟರ್ ರಾಜ್ಕುಮಾರ್ ಅವರು ಹುಟ್ಟಿದ ಆ ಮನೆ ರಾಜ್ಯದ ಐತಿಹಾಸಿಕ ಸ್ಥಳಗಳಲ್ಲಿ ಒಂದಾಗಿ ನೆಲೆ ನಿಲ್ಲಲಿ, ಅಲ್ಲಿ ಪುನೀತ್ ನೆನಪಿಗೂ ಜಾಗ ಸಿಗಲಿ ಎಂಬುದು ಕುಟುಂಬದ ಯೋಜನೆ. ಇದೀಗ ಅಪ್ಪು ಆಸೆಯಂತೆ ಅಪ್ಪಾಜಿ ಹುಟ್ಟಿದ ಗುಡಿಸಲು ಮನೆಯ ದುರಸ್ತಿ ಕಾರ್ಯ ನಡೆಯುತ್ತಿದೆ. ಕೆಲಸ ಪೂರ್ಣವಾದ ಮೇಲೆ ಶಿವರಾಜ್ಕುಮಾರ್ ಹಾಗೂ ರಾಘವೇಂದ್ರ ರಾಜ್ಕುಮಾರ್ ಅವರು ಆಗಮಿಸಿ ರಾಜ್ಕುಮಾರ್ ಪುನೀತ್ ರಾಜ್ಕುಮಾರ್ ಅವರಿಗೆ ಸಂಬಂಧಿಸಿದ ವಸ್ತುಗಳನ್ನು ಇಟ್ಟು ಮ್ಯೂಸಿಯಂ ರೀತಿ ಮಾಡಲಿದ್ದಾರಂತೆ. ಆ ನಂತರ ಆ ಮನೆಯನ್ನು ಅಭಿಮಾನಿಗಳಿಗೆ ವೀಕ್ಷಣೆಗೆ ಬಿಡಲಾಗುತ್ತದೆ.